ಎಲ್ಲರವರೆಗೂ ನಮಸ್ತೆ. ಇವತ್ತಿನ ಈ ವಿಡಿಯೋದಲ್ಲಿ ರುಚಿಕರವಾದ ಮಾವಿನ ಹಣ್ಣಿನ ಕೇಕ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ಬೇಕಾಗುವ ಸಾಮಗ್ರಿ ಯಾವುದಾದರೂ ಸಿಹಿ ಜಾತಿಯ ಎರಡು ಮಾವಿನ ಹಣ್ಣು, ಮೂರು ಉಂಡೆ ಬೆಲ್ಲ, ಒಂದು ಬಟ್ಟಲು ಗೋಧಿ ಹಿಟ್ಟು, ಅದೇ ಬಟ್ಟಲ ಅಳತೆಯಲ್ಲಿ ಅರ್ಧ ಬಟ್ಟಲು ಅಡುಗೆ ಎಣ್ಣೆ, ಒಂದು ಚಮಚ ಬೇಕಿಂಗ್ ಪೌಡರ್, ಅರ್ಧ ಚಮಚ ಬೇಕಿಂಗ್ ಸೋಡಾ. ಈಗ ತಯಾರು ಮಾಡುವ ವಿಧಾನವನ್ನು ನೋಡೋಣ ಬನ್ನಿ. ಮೊದಲಿಗೆ ಒಂದು ದಪ್ಪವಾದ ಪ್ಯಾನ್ನಲ್ಲಿ ತೆಳುವಾಗಿ ಕಲ್ಲುಪ್ಪನ್ನು ಹರಡಿ ಕಾಯಲಿಕ್ಕೆ ಇಡಿ. ಪ್ಲೇಟನ್ನು ಮುಚ್ಚಿಡಿ, ಅದು ಕಾಯ್ತಿರಲಿ. ಈಗ ಮೊದಲಿಗೆ ಹಚ್ಚಿಕೊಂಡ ಮಾವಿನ ಹಣ್ಣನ್ನು ಮತ್ತು ಪುಡಿ ಮಾಡಿದ ಬೆಲ್ಲವನ್ನು ನುಣ್ಣಗೆ ಮಿಕ್ಸಿ ಮಾಡಿಕೊಳ್ಳಿ. ಅದನ್ನು ಒಂದು ಬೌಲಿಗೆ ಹಾಕ್ಕೊಂಡು ಅದೇ ಬೌಲಿಗೆ ಗೋಧಿ ಹಿಟ್ಟು, ಎಣ್ಣೆ, ಬೇಕಿಂಗ್ ಪೌಡರ್, ಬೇಕಿಂಗ್ ಸೋಡಾ ಮತ್ತೊಂದು ಚಿಟಿಕೆ ಉಪ್ಪನ್ನು ಕೂಡ ಮಿಶ್ರಣ ಮಾಡಿಕೊಳ್ಳಿ. ಇದಿಷ್ಟನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ. ಈ ಮಿಶ್ರಣವನ್ನು ಮುಂಚೆಯೇ ಎಣ್ಣೆ ಹಚ್ಚಿಟ್ಟುಕೊಂಡ ತಟ್ಟೆಗೆ ಅದನ್ನು ಸುರಿಕೊಳ್ಳಿ. ಒಂದೆರಡು ಸಲ ಅದನ್ನು ಅಲುಗಾಡಿಸಿ ಸೆಟ್ ಮಾಡಿಕೊಳ್ಳಿ. ಇದನ್ನು ಕಾಯಲಿಕ್ಕೆ ಇಟ್ಟಂಥ ಪ್ಯಾನ್ನಲ್ಲಿ ಇಟ್ಟು ಮುಚ್ಚಿಟ್ಬಿಡಿ. ಊರಿ ಸಣ್ಣದಾಗೇ ಇರಲಿ, ಇದು ಸರಿಯಾಗಿ ಹದವಾಗಿ ಬೇಯಲಿಕ್ಕೆ 40 ನಿಮಿಷ ಬೇಕಾಗುತ್ತೆ. ಬೇಕಾದರೆ ನಂತರ ಒಂದು ಸ್ಪೂನ್ನಲ್ಲಿ ಇಲ್ಲವ ಚಾಕುನಲ್ಲಿ ಬೆಂದಿದೆಯಾ ಅಂತ ಸರಿಯಾಗಿ ಚೆಕ್ ಮಾಡಿಕೊಳ್ಳಿ. ಆಗಿದೆ ಅಂತ ಗೊತ್ತಾದಮೇಲೆ ಪ್ಯಾನ್ನಿಂದ ತೆಗೆದುಬಿಡಿ. ಆರಿದ ನಂತರ ಒಂದು ತಟ್ಟೆಗೆ ಅದನ್ನು ವರ್ಗಾಯಿಸಿ. ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ, ರುಚಿ ಕೂಡ ತುಂಬ ಚೆನ್ನಾಗಿದೆ. ನೀವು ಮನೆಯಲ್ಲೇ ಈ ರೀತಿಯ ಆರೋಗ್ಯಕರವಾದ ಮಾವಿನ ಹಣ್ಣಿನ ಕೇಕನ್ನು ತಯಾರು ಮಾಡಿಕೊಳ್ಳಿ. ಮಕ್ಕಳಿಗೆ ತುಂಬ ಪ್ರಿಯವಾಗುತ್ತೆ. ಧನ್ಯವಾದಗಳು.